ಗೋ ಸಂರಕ್ಷಣೆ ಕಾರ್ಯ ನಡೆಯಬೇಕು. ಕೌಟ್ಗಿ ಮಠ್ ದೀಪಾವಳಿ ಹಬ್ಬದ ನಿಮಿತ್ತ ಚಿಕ್ಕೋಡಿ ನಗರದ ಮಹಾದೇವ ಮಂದಿರದಲ್ಲಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿ ಮಠ್ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಗೋ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿ ಮಠ್ ಅವರು, ಗೋ ಸಂರಕ್ಷಣೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ದೇವಸ್ಥಾನದಲ್ಲಿ ಗೋ ಪೂಜೆ ಮಾಡುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುತ್ತಿದೆ ಎಂದರು. ಕೋಟ್ಯಾನುಕೋಟಿ ದೇವತೆ ವಾಸವಾಗಿರುವ ಗೋ ಹತ್ಯೆ ಮಾಡುವುದು ನಿಲ್ಲಬೇಕು ಎಂದು ಪ್ರತಿಪಾದಿಸಿದರು. ಇವತ್ತು ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಗಣ ಸರ್ಕಾರ ಈ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮೂಲಕ ಗೋಮಾತೆಯನ್ನು ಪೂಜಿಸತಕ್ಕಂಥ ಒಂದು ಅಭೂತಪೂರ್ವವಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಗೋಮಾತೆಗೆ ಒಂದು ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಇಡೀ ಕರ್ನಾಟಕ ಇಡೀ ದೇಶವನ್ನು ಕಿತ್ತುತ್ತಿದ್ದಂಥ ಕೊರೋನಾ ಮಹಾಮಾರಿಯಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ತಾಯಿ ಗೋಮಾತೆ ನಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಆಯುಷ್ಯ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಗೋ ಸಂರಕ್ಷಣೆ ಸಹಿತ ನಮ್ಮೆಲ್ಲರ ಜವಾಬ್ದಾರಿ. ಅನೇಕ ಸಂದರ್ಭಗಳಲ್ಲಿ ಗೋ ಹತ್ಯೆ ಮಾಡಬೇಕು ಅಂತಕ್ಕಂಥ ನಿಷೇಧ ಕಾನೂನುಗಳನ್ನು ತಂದರೂ ಸಹಿತ ಅನೇಕ ಸಂದರ್ಭಗಳಲ್ಲಿ ನಿರ್ವಾಯಿತವಾಗಿ ಇರ್ತಕ್ಕಂಥ ಗೋ ಹತ್ಯೆ ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಎಲ್ಲ ವರ್ಗದ ಜನರು ಸಹಿತ ಇವತ್ತು ನಮ್ಮ ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಈ ಗೋ ಅನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹಿತ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು, ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಪುರಸಭೆಯ ಗೌರವಾನ್ವಿತ ಸದಸ್ಯರುಗೂಡಿ ಇವತ್ತು ದೀಪಾವಳಿಯ ಶುಭ ಸಂದರ್ಭದಲ್ಲಿ ಗೋ ಮಾತೆಯ ಪೂಜೆಯನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ನೆರವೇರಿಸಿದ್ದೀವಿ. ಗೋ ರಕ್ಷಣೆಯನ್ನು ಮಾಡೋಣ, ಸಮಾಜದ ಉನ್ನತಿಗಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್, ನಾಗರಾಜ್ ಮೇದಾರ್, ಅನಿಲ್ ಮಾನೆ, ಪ್ರಭಾಕರ್ ಕೋರೆ, ಮುಖಂಡರಾದ ವಿಶ್ವನಾಥ ಕಾಮಗೌಡ, ಸಂತೋಷ್ ಟವಳೆ, ಬಾಬು ಮಿರ್ಜೆ, ರವಿ ಮಾಳಿ, ಬಾಬು ಸಮ್ಮತ ಶೆಟ್ಟಿ, ಶಂಕರಯ್ಯ ಶಾಸ್ತ್ರಿ, ತಹಶೀಲ್ದಾರರಾದ ಎನ್ ಬಿ ಗೆಜ್ಜಿ, ಮುಖ್ಯಾಧಿಕಾರಿ ಸುಂದರ್ ರೋಗಿ ಉಪಸ್ಥಿತರಿದ್ದರು.